ಸಜ್ಜನ ಸ್ನೇಹಿತರೇ, ನಿಮಗಾಗಿ ಮಾಡಿದ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ. ಗಂಟಲು ದೊಡ್ಡದಾದಷ್ಟು ಬುದ್ಧಿವಂತಿಕೆ ಸಣ್ಣದಾಗುತ್ತದೆ. ನಾಣ್ಯಕ್ಕೆ ಹೇಗೆ ಎರಡು ಮುಖವೋ ಹಾಗೆ ಮನುಷ್ಯನಿಗೆ ಎರಡು ಮುಖ, ಹೊರಗೊಂದು ಒಳಗೊಂದು, ಅವಶ್ಯಕತೆಗೆ ತಕ್ಕಂತೆ ಬದಲಿಸುತ್ತಾನೆ ಅನ್ನೋದು ವಾಸ್ತವ ಸತ್ಯ. ಮನುಷ್ಯ ಮನೆ ಮನೆಯಲ್ಲೂ ಜನಿಸುತ್ತಾನೆ, ಆದರೆ ಮನುಷ್ಯತ್ವ ಮನೆ ಮನೆಯಲ್ಲೂ ಬೆಳೆಯಬೇಕು. ಬರೆದ ಅಕ್ಷರಗಳು ತಪ್ಪಾದರೆ ತಿದ್ದಬಹುದೇ ವಿನಃ ಬದುಕು ತಪ್ಪಾದರೆ ತಿದ್ದುವುದು ಬಲು ಕಷ್ಟ. ಬದುಕುವುದನ್ನು ತಪ್ಪಾಗದಂತೆ ಬರೆದುಕೊಳ್ಳಬೇಕು. ಜಗತ್ತಿನ ಎಲ್ಲ ಅಪ್ಪಂದಿರು ಬಹುತೇಕ ಸಾಲಗಾರರೇ. ಅಪ್ಪ ಸಾಲ ಮಾಡಿದರೆ ಮಗನ ಓದಿಗಾಗಿ, ಅಮ್ಮನ ಓಲೆಗಾಗಿ, ತನ್ನ ರೋಗಕ್ಕಾಗಿ, ಗೆಳೆಯನ ಕಷ್ಟಕ್ಕಾಗಿ, ಮಗ ಅಥವಾ ಮಗಳ ಬರ್ತ್ಡೇ ಗಿಫ್ಟ್, ಪೋಸ್ಟ್ ಆಫೀಸ್ನ RD ಅಕೌಂಟ್ಗಾಗಿ, ಲೈಫ್ ಇನ್ಸೂರೆನ್ಸ್ನ ಪ್ರೀಮಿಯಂ ಹಣಕ್ಕಾಗಿ, ನಿಮ್ಮ ಕೋರ್ಸ್ಗೆ ಬೇಕೇ ಬೇಕೆಂದು ನೀವು ಹಠ ಹಿಡಿದು ಕೊಡಿಸಿಕೊಳ್ಳುವ ಕಂಪ್ಯೂಟರ್ಗಾಗಿ, ಗೆಳೆಯರೆಲ್ಲರ ಬಳಿ ಇರುವ ದುಬಾರಿ ಬೈಕ್ ನಿಮಗೂ ಬೇಕೆಂದಾಗ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ನ ಫೀಸ್ ಬಾಕಿ ಇದೆ ಎಂದು ಮಗನ ಕಾಲೇಜಿನಿಂದ ಲೆಟರ್ ಬಂದಾಗ, ಹಾಸ್ಟೆಲ್ನಿಂದ ಫೋನ್ ಮಾಡಿದಾಗ, ಮಗಳು ಪ್ರೊಜೆಕ್ಟ್ ಮಾಡಲು ಇಂಟರ್ನೆಟ್ ಬೇಕೆಂದಾಗ, ಸಂಬಂಧಿಕರ ಮದುವೆಗೆ ಹೋಗಲು ಮೈಸೂರು ಸಿಲ್ಕ್ ಸೀರೆಯೇ ಬೇಕೆಂದು ಅಮ್ಮ ಕೋಪದಿಂದ ಕೋಣೆ ಸೇರಿ ಕೂತಾಗ, ಅಜ್ಜ ಅಜ್ಜಿಯ ಅನಾರೋಗ್ಯ ಕಂಗೆಡಿಸಿದಾಗ, ದೂರದಿಂದ ಮಗ ಕಾಲ್ ಮಾಡಿ ನಾನು ಗೆಳೆಯರೊಂದಿಗೆ ಉತ್ತರ ಭಾರತಕ್ಕೆ ಪ್ರವಾಸ ಹೋಗಬೇಕೆಂದಾಗ, ಹೀಗೆ ಅದೆಷ್ಟೋ ಬಾರಿ ಸಾಲಗಾರನಾಗುವ ಈ ಅಪ್ಪ ಅದರಲ್ಲಿ ಎಷ್ಟೋ ಸಾಲದ ಬಗ್ಗೆ ಮನೆಯವರ ಗಮನಕ್ಕೆ ಬರದಂತೆ ನೋಡಿಕೊಳ್ಳುತ್ತಾನೆ. ಕೆಲವೊಮ್ಮೆ ಸಾಯೋ ತನಕ ಸಾಲದಲ್ಲಿ ಮುಳುಗಿ ಮಕ್ಕಳಿಂದ ಛೀಮಾರಿ ಹಾಕಿಕೊಳ್ಳುವುದು ಉಂಟು. ಯಾವೊಬ್ಬ ಸಾಲಗಾರನು ಮನೆಯವರಿಗೆ ಬರದಂತೆ ನೋಡಿಕೊಳ್ಳಲು ಆತ ಮಾಡುವ ಹರಸಾಹಸ ಅಷ್ಟಿಷ್ಟಲ್ಲ. ಇಷ್ಟೆಲ್ಲ ಸಾಲ ಮಾಡಿದ ಅಪ್ಪನ ಋಣಭಾರ ನಮ್ಮ ಮೇಲಿದೆ ಅನ್ನೋದು ನಾವು ಮರೆಯಬಾರದು. ಮತ್ತೊಂದು ಮಾತು ಹೇಳುತ್ತೇನೆ ಕೇಳಿ, ಏನೋ ಸಾಧಿಸು ಬಿಡುತ್ತೇನೆಂದು ನೀವು ಲಗೇಜ್ ರೆಡಿ ಮಾಡಿಕೊಂಡು ದೂರದ ನಗರಕ್ಕೆ ಹೊರಡಲು ನಿಂತಿರುತ್ತೀರಿ. ಆಗ ತನ್ನ ಪಂಚೆಯಲ್ಲಿನ ನಿಕ್ಕರಿನಿಂದ ಹಣ ತೆಗೆದುಕೊಟ್ಟು ಬಸ್ ಸ್ಟಾಪ್ವರೆಗೂ ಬಂದು ಒಂದಿಷ್ಟು ಮಾತ್ರೆ, ಒಂದು ಬಿಸ್ಕೆಟ್ ಪಾಕೆಟ್ ಕೊಟ್ಟು ತನ್ನ ಅಂಗಿ ಕಿಸೆಯಲ್ಲಿರುವ 100 ರೂಪಾಯಿಯನ್ನು ನಿಮ್ಮ ಕಿಸೆಗೆ ತುರುಕಿ, ಅದು ನಗರ ಅಲ್ಲಿ ಬಹಳ ಖರ್ಚು ಇರುತ್ತೆ ಕಣೋ ಅಂತ ಹೇಳಿ ತನ್ನ ಕಣ್ಣಿನ ಅಂಚಿನಲ್ಲಿ ಸಣ್ಣಗೆ ತೇವ ಮಾಡಿಕೊಂಡು ಮರೆಯಾಗುತ್ತಾನಲ್ಲ ಅಪ್ಪ. ಈ ಅಪ್ಪನಿಗೆ ಯಾವತ್ತೂ ಕಣ್ಣೀರು ತರಿಸಬೇಡಿ. ಕಾಲ ಕೆಟ್ಟದೆಂದು ಜನ ಹೇಳ್ತಾರೆ, ಆದರೆ ಕಾಲ ಕೆಡುವುದಿಲ್ಲ. ಕೆಡುವುದು ನಡತೆ ಮತ್ತು ಜನರ ಆಚಾರ ವಿಚಾರ. ಮನಸ್ಸಿನ ಶಕ್ತಿ ಸೂರ್ಯನ ಕಿರಣಗಳಂತೆ ಕೇಂದ್ರೀಕೃತವಾಗಿರುವಾಗ ಬೆಳಗುತ್ತದೆ. ಕೈಯಲ್ಲಿರುವ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆಬರಹವನ್ನು ನಂಬಿ ಕೂರದು ಜೀವನ ನಡೆಸುವುದಕ್ಕಿಂತ ನಮ್ಮ ತಲೆಯಲ್ಲಿರುವ ಜ್ಞಾನವನ್ನು ಮತ್ತು ಮನಸ್ಸಲ್ಲಿರೋ ಆತ್ಮವಿಶ್ವಾಸ ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಈ ಪ್ರಪಂಚದಲ್ಲಿ ಯಾವುದು ಅಸಾಧ್ಯವಿಲ್ಲ. ನೀವು ಹೇಳುತ್ತಿರುವ ಮಾತಿನ ಅನುಭವ ಇನ್ನೊಬ್ಬರಿಗೆ ಆಗುವವರೆಗೂ ನಿಮ್ಮ ಮಾತಿಗೆ ಅರ್ಥವೂ ಸಿಗದು ಹಾಗೂ ಬೆಲೆಯೂ ಇರದು. ಆದರೆ ಕಾಯುವ ತಾಳ್ಮೆ ನಿಮ್ಮಲ್ಲಿರಬೇಕಷ್ಟೇ. ಆದರ್ಶಗಳಿಂದ ಕೂಡಿದ ವ್ಯಕ್ತಿ 1000 ತಪ್ಪುಗಳನ್ನು ಮಾಡಿದರೆ ಆದರ್ಶವಿಲ್ಲದ ವ್ಯಕ್ತಿ 50,000 ತಪ್ಪುಗಳನ್ನು ಮಾಡುತ್ತಾನೆ. ಆದ್ದರಿಂದ ಆದರ್ಶಗಳನ್ನು ಇಟ್ಟುಕೊಳ್ಳೋದು ಒಳ್ಳೆಯದು. ಹಿಂತಿರುಗಿ ನೋಡುವಾಗ ಅವಶ್ಯಕತೆ ಇಲ್ಲ. ಮುಂದೆ ನೋಡಿ, ನಮಗೆ ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ಧೈರ್ಯ, ಅನಂತ ತಾಳ್ಮೆ ಬೇಕು. ಆಗ ಮಾತ್ರ ಮಹತ್ ಕಾರ್ಯಗಳನ್ನು ನಾವು ಸಾಧಿಸಬಹುದು. ಕಷ್ಟಗಳನ್ನು ಎದುರಾದಷ್ಟು ನೀವು ಬಲಿಷ್ಠರಾಗ್ತೀರಾ. ಹಾಗಾಗಿ ಕಷ್ಟಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸಬೇಕು. ಮೊದಲು ಹಾಳಾಗುವುದನ್ನು ಕಲಿಯಿರಿ, ಆಗ ನಾಯಕನ ಅರ್ಹತೆ ತಾನಾಗಿಯೇ ಬರುತ್ತದೆ. ಹೆಚ್ಚು ಹಣ ಸಂಪಾದಿಸುವ ಭರದಲ್ಲಿ ನಿಮ್ಮ ಮನೆ, ಕುಟುಂಬ ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಹಣ ಎಂಬುವುದು ಶಾಶ್ವತವಲ್ಲ ಮತ್ತು ಆರೋಗ್ಯ ಒಮ್ಮೆ ಕಳೆದರೆ ಗಳಿಸುವುದು ಕಷ್ಟ. ಈ ಪ್ರಪಂಚ ಒಂದು ದೊಡ್ಡ ಗರಡಿ ಮನೆ. ನಾವಿಲ್ಲಿ ಬಲಿಷ್ಠರಾಗುವುದಕ್ಕೆ ಬಂದಿದ್ದೇವೆಯೇ ಹೊರತು ಬಲಹೀನರಾಗುವುದಕ್ಕೆ ಅಲ್ಲ. ತನ್ನಲ್ಲಿ ತನಗೆ ನಂಬಿಕೆ ಇಲ್ಲವೋ ಅವನು ನಾಸ್ತಿಕ. ಹಳೆಯ ಧರ್ಮಗಳು ಹೇಳಿದವು, ದೇವರು ನಂಬದೇ ಇರುವವನು ನಾಸ್ತಿಕ ಎಂದು. ಮಾನವ ಧರ್ಮವು ಹೇಳುತ್ತದೆ, ಯಾರಿಗೆ ತನ್ನಲ್ಲಿ ನಂಬಿಕೆ ಇಲ್ಲವೋ
ಅವನು ನಾಸ್ತಿಕ ಎಂದು. ಸಜ್ಜನ ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.